ಗಂಗಾವತಿ ತಾಲೂಕು ಸೂರ್ಯನಾಯಕ ತಾಂಡದಲ್ಲಿ ನಮ್ಮ ಚಿಕ್ಕದೊಂದು ಗ್ರಾಮ ಇದೆ ರೀ. ಆದರೆ ನಾವು ಈ ಕೆರೆ ಮೊದಲು ನೋಡ್ತಕ್ಕಂಥದ್ದು ಈಗ ನೋಡ್ತಕ್ಕಂಥದ್ದು ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಮೊದಲು ಇರ್ಬೇಕಾದ್ರೆ ಈಗ ಮಳೆಗಾಲ ಹೋಗ್ಬೇಕಾದ್ರೆ 4 ತಿಂಗಳು ಇರೋತ್ತಿಗೆ ಇದರಲ್ಲಿ ನೀರೇ ನಿಂತಿದ್ದಿಲ್ಲ. ಮತ್ತು ಪಶು ಪಕ್ಷಿ ಆಯಿತು, ಇಲ್ಲಿ ಸುತ್ತಮುತ್ತ ದನ ಆಯಿತು, ಕುರಿ ಆಯಿತು, ಯಾವುದೇ ಪ್ರಾಣಿ ಪಕ್ಷಿ ಆಯಿತು ಕುಡಿಲಿಕ್ಕೆ ನೀರು ಇರ್ತಿದ್ದಿಲ್ಲ. ಈಗಾದರೂ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಅನುಕೂಲತೆ ಅಂದರೆ ನಾವು ಮೆಸ್ತಕ್ಕಂಥ ಮಾತಿದ್ದು. ಯಾಕಂದರೆ ಚಿಕ್ಕ ಹಳ್ಳಿಗಿಂತ ಡೆವಲಪ್ಮೆಂಟ್ ಕೊಟ್ಟಾರಂದ್ರೆ ಭಾಳ ನಾವು ಇದಕ್ಕೆಲ್ಲ ಸಹಕಾರ ಕೊಡ್ತಕ್ಕಂಥ ನಮ್ಮ ಶಾಸಕರಾಯಿತು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಯಿತು, ಅಧ್ಯಕ್ಷರಾಯಿತು, ಉಪಾಧ್ಯಕ್ಷರಾಯಿತು, ಅವರ ಸಹಕಾರದಿಂದನೇ ಇಷ್ಟೆಲ್ಲ ಕೂಡಿ ನಾವು ಕೈ ಜೋಡಿಸಿ ಮಾಡ್ತಕ್ಕಂಥ ಕೆಲಸ ನೋಡಿಬಿಟ್ಟು ನಾವೇ ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕಂದರೆ ಚಿಕ್ಕ ಗ್ರಾಮದಲ್ಲಿ ಇದೆಲ್ಲ ಆಗ್ತಾ ಇದ್ದರೆ ನಮಗೆ ಒಂಥರ ಖುಷಿನೇ ಆಗ್ತಾ ಇದೆ. ಮತ್ತಿದ್ರೆ ನೆರೆಗಲ್ಲು ಅಂತೇಳಿ ನಮ್ಮ ಪಂಚಾಯತಿಲಿಂದ ಏನಪ್ಪ ಅಂದರೆ ಉದ್ಯೋಗ ಖಾತ್ರದಲ್ಲಿ ಒಂದು 5 ಲಕ್ಷ ರೂಪಾಯಿ ಕಾಮಗಾರಿಕೆನ ಕೈ ಎತ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈಗ ನೀರು ನಿಂತಿರ್ಲಿಕ್ಕೆ ಏನಪ್ಪ ಅಂದರೆ ವಾಲ್ ಕಟ್ಟಿ ಫಿಚಿಂಗ್ ಎಲ್ಲ ಕಲ್ಲು ಜೋಡಿಸಿ ಮತ್ತು ಅದನ್ನು ಹೂಳೆತ್ತಬೇಕು. ಮೊನ್ನೆ ಲೇಬ್ರಿ ಕೂಡ ಇಲ್ಲೇ ವರ್ಕ್ ಕೊಟ್ಟಿವಿ, ಎಲ್ಲ ಕೂಲಿಕರ ಕೆಲಸವೇ ಇಲ್ಲೇ ಹಚ್ಚಿದ್ದೀವಿ, ಅದು ಕೂಡ ಒಂದು ವರ್ಕ್ ಆಗಿದೆ. ಆಮೇಲೆ ಈ ಕೆರೆ ಯಾಕೆ ಬೇಕಪ್ಪ ಅಂತ ಹೇಳಿದರೆ ಎಲ್ಲ ರೈತರಿಗೆ ಏನಾರ ಬೋರ್ ಹಾಕ್ಸಿದ್ದೀವಿ ಏನಾರ ಅನುಕೂಲ ಆಗುತ್ತಲ್ಲ ಅಂಥೇಳಿ ನಾವು ಇದು ಒಂದು ಡೆವಲಪ್ಮೆಂಟ್ ಆಗಿದೆ ಇಲ್ಲಿ. ಆಮೇಲೆ ದನ ಕರುಗಳಿಗಾಗಲಿ ಆಮೇಲೆ ಪಕ್ಷಿಗಳಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಅಂಥೇಳಿ ಇದು ಒಂದು ಕೆರೆ ಏನಪ್ಪ ಅಂದರೆ ಸೂರ್ಯನಾಯಕ ತಾಂಡದಲ್ಲಿ ಒಂದು ಕೆರೆ ನಿರ್ಮಾಣ ಆಗಿದೆ. ಆಮೇಲೆ ನಮ್ಮ ಪಂಚಾಯತಿಲಿಂದ ನೆರೆಗಲ್ಲ ಅಂಥೇಳಿ ಒಂದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಒಂದು 5 ಲಕ್ಷ ರೂಪಾಯಿ ಈ ಕಟ್ಟಡಕ್ಕೆ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಏನಪ್ಪ ಅಂದರೆ ಎಲ್ಲವೂ ಇಲ್ಲಿವರೆಗೂ ಫಿಚಿಂಗ್ ಮಾಡಬೇಕಾಗಿದೆ, ಇನ್ನು ಅರ್ಧ ಕೆಲಸ ಉಳಿದಿದೆ ಮಾಡಬೇಕಾಗಿದೆ. ಸ್ವಲ್ಪ ಏನಪ್ಪ ಅಂದರೆ ಇವತ್ತು ಇದು ಇರೋದ್ರ ಸಲುವಾಗಿ ಮಾಡಿಲ್ಲ. ಅಲ್ಲಿಂದ ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ ಈ ಕೆರೆಯಿಂದ ರೈತರಿಗೆ ಭಾಳ ಅನುಕೂಲ ಇದೆ. ಹೆಂಗೆ ಅನುಕೂಲ ಇದೆ ಅಂತ ಹೇಳಿದರೆ ಒಂದು ಟೈಮ್ನಲ್ಲಿ ಈ ಡ್ರಾಪ್ ಏನಪ್ಪ ಅಂದರೆ ಬಿದ್ದೋಗಿತ್ತು, ಈ ನೀರ್ಲಿಂದನೇ ನಾವು ಲಿಫ್ಟ್ ಇದು ಮಾಡಿಕೊಂಡು ಒಂದು ಸುಮಾರು ಏನಿಲ್ಲ ಅಂದರೆ ಒಂದು 10-15 ಎಕರೆ ನಾವು ಆ ಸಂದರ್ಭದಲ್ಲಿ ಒಣಗೋಗ್ತೈತಿ ಬೆಳೆಗಳು. ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಈ ಕೆರೆಯಿಂದ ನಾವು ನೀರು ತೊಗೊಂಡಿವಿ. ಈ ಒಳ್ಳೆ ನೀರು ಒಳ್ಳೆ ವಾತಾವರಣ ಯಾಕಂತಂದರೆ ಎಲ್ಲರೂ ಇವತ್ತೇನಪ್ಪ ಅಂದರೆ ಕೆಲವು ಲೈನ್ಸ್ ಕಲ್ಬು ಇರ್ಬೋದು, ಡಾಕ್ಟರ್ಸ್ ಎಲ್ಲರೂ ಈ ಕೆರೆಗೆ ಭಾಳ ಅಭಿವೃದ್ಧಿ ಮಾಡ್ಬೇಕಂತೇಳಿ ಪಾಪ ಅವರು ಗಿಡಗಳು ಅವೆಲ್ಲ ನಾಟಿದ್ದಾರೆ. ಆಮೇಲೆ ಎಸ್ ಪಿ ಸಾಹೇಬರು ಕೂಡ ಇದು ಸ್ಪೆಷಲಾಗಿ ಇದು ಎಲ್ಲಿದ್ದ ನೀರು ಅಂತೇಳಿ ವಾಕಿಂಗ್ ಬಂದಾಗ ಇದು ಕೆರೆ ಅಭಿವೃದ್ಧಿಗೆ ಆಗಬೇಕು ನಮ್ಮಂತೇಳಿ ಡಾಕ್ಟರ್ ಮೋಹನ್ ಸರ್ ಅವರಿಗೆ ಏನಪ್ಪ ಅಂದರೆ ಯುವ ಅದರಲ್ಲ ಅವ್ರಿಗೊಂದು ಹೇಳಿ ಈ ವರ್ಕನ್ನು ಅವರೇ ಇಡಿಸಿದ್ದರು. ಅಂದರೆ ನಾವು ಕೂಡ ಸದಸ್ಯರಾದ್ರಿಂದ ಈ ಕೆರೆ ಬಗ್ಗೆ ನಮಗೆ ಭಾಳ ಕಾಳಜಿ. ಯಾಕಂತ ಹೇಳಿದರೆ ಈ ಕೆರೆ ಇರೋದ್ರಿಂದ ದನ ಕರುಗಳಿಗೆ ಈಗ ನೋಡೋ ಎಲ್ಲೇ ನೀರಿಲ್ಲ. ಆಮೇಲೆ ರೈತರು ಹಚ್ಚಿದಾಗ ಈಗ ದನ ಕರೆದಾರ ಇವತ್ತು ಯಾರೇ ಕುರಿಯರಿರಲಿ ಯಾರೇ ಇರಲಿ ಇಲ್ಲೆಲ್ಲ ಸಡ್ಡ ಹಾಕ್ಬೇಕು. ಇಲ್ಲಿ ಬಂದು ಸ್ವಲ್ಪ ನೀರು ಕುಡಿಸಿ ಗುಡ್ಡು ಕೊಡ್ಕೊಂಡು ಹೋದರೆ ಎಲ್ಲ ಅನುಕೂಲ ಆಗ್ತದೆ ಅಂತೇಳಿ ಈ ಕೆರೆ ಏನಪ್ಪ ಅಂದರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆರೆ ಆಗಿರ್ಬೋದು ಆಮೇಲೆ ಲೇಬರಿಗೆ ಕೆಲಸ ಕೊಡೋಂಥದ್ದು ಇರ್ಬೋದು ಆಮೇಲೆ ನಾಳೆ 13 ದಿಷ್ಟು ಏನಪ್ಪ ಅಂದರೆ ಪೂರ ಕ್ಲೀನ್ ಮಾಡೋಂಥ ವ್ಯವಸ್ಥೆ ನಾವು ನಾಳೆಯಿಂದ ವರ್ಕ್ ಕೊಡ್ತಾ ಇದ್ದೀವಿ. ಲೇಬರಿಗೆ ಕೂಲಿ ಕಾರ್ಯ ಕೆಲಸಕ್ಕೆ ನಾಳೆ ಕಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಮೊನ್ನೆ ನಮ್ಮ ತಾಣದಲ್ಲಿ ಕೂಡ ಏನಪ್ಪ ಅಂದರೆ ಕೆಲವು ಗಿಡಗಳನ್ನ ಹಾಕಿವಿ. ಒಂದು 100 ಸಸಿಗಳನ್ನು ತಂದು ಎಲ್ಲರಿಗೆ ಮನೆಗೆ ಒಂದು ಸಸಿಗಳನ್ನು ಕೊಟ್ಟು ಆಮೇಲೆ ದೇವಸ್ಥಾನ ಸುತ್ತಾರದ ಮತ್ತು ಸ್ಕೂಲ್ನಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಎಲ್ಲವನ್ನು ಮಾಡಿದ್ದೀವಿ.